ಹಲೋ ನೀನಾ? ನಮಸ್ತೆ ಸರ್. ಯಾರು? ಟ್ರೋಲ್ ಸ್ಯಾಂಡಲ್ವುಡ್ ಇಂದ. ಟ್ರೋಲ್ ಸ್ಯಾಂಡಲ್ವುಡ್ ಅಡ್ಮಿನ್ ಮಾತಾಡ್ತೀರ? ಟ್ರೋಲ್ ಸಂಘ ಅಂದ್ರೆ ಟ್ರೋಲ್ ಸ್ಯಾಂಡಲ್ವುಡ್ ಅಡ್ಮಿನ್ ಮಾತಾಡ್ತೀರ? ಟ್ರೋಲ್ ಸ್ಯಾಂಡಲ್ವುಡ್. ಅಯ್ಯೋ, ಏನೋ ನಿನ್ಗೇನೋ ನಾವು ಮಾಡಿದೀವಿ, ನನ್ನ ನನ್ನ ಯೋಗ್ಯತೆ ಇಲ್ವೇ ಇಲ್ವೋ ಅದನ್ನೆಲ್ಲ ನೀವು ಅಯೋಗ್ಯನಂತಂದು ಹೊಗಳ್ತಿರಲ್ಲ ನೀವು. ಇವೆಲ್ಲ ಬೇಡಪ್ಪ ನಮ್ಗೆ. ನಿನ್ಗೆ ಏನ್ ನಿಮ್ ಋಣ ತೀರ್ಸಕ್ಕಾಗತ್ತೇನಾ? ನಮ್ಗೇನ್ ಮೇಲ್ ಬಿದ್ದು ಒಳ್ಳೇದ್ ಮಾಡಿ ನಿಮ್ ನಮಗ್ ಮಾಡ್ಬೇಕಲ್ಲ. ನಿಮ್ಗೆ ಏನಾದ್ರು ಒಳ್ಳೇದ್ ಮಾಡಕ್ಕೋ ಆಗ್ದಂಗ್ ಮಾಡಿದೀಯ ನೀನು? ಯಾವ ಸಂಬಂಧ ಇದು? ಒಂದ್ ನಿಮಿಷ ಸರ್, ಇದು ನಾನ್ ನಿಮ್ಗೆ ಅದ್ ಹಾಕಿರೋದು, ನೀವು ನಿಮ್ಮಿಂದ ಎಷ್ಟೋ ಯುವಕರು ಇದಾಗಿದ್ದಾರೆ, ನಾನ್ ನೋಡಿದ್ದೀವಿ, ಅಬ್ಸರ್ವ್ ಮಾಡ್ಬಿಟ್ಟೆ ಅದನ್ನ ಹಾಕಿರೋದು. ಸುಮ್ ಸುಮ್ನೆ ನೀವೇನೋ ಮಾಡಿದಿರಂತ ಆ ತರ ಎಲ್ಲ ಹಾಕೋದಿದ್ರೆ ಯಾರ್ದ್ ಬೇಕಾದ್ರೂ ಹಾಕ್ಬೋದು, ನಾವು ಆ ತರ ಎಲ್ಲ ಅಲ್ಲ. ನಿಮ್ಮ ಬಗ್ಗೆ ಇವನ್ ಹಾಕ್ಬೇಕು, ಯಾಕಂದ್ರೆ ಇವನ್ ಅನೇಕ ಟ್ರೋಲ್ಗಳನ್ನ ನೋಡಿದಾನೆ. ಆದ್ರೆ ಏನೋ ಒಂದು ಸತ್ಯಾರ್ಥತೆ ಇದೆ ನಿನ್ನಲ್ಲಿ. ಯಾವ ಕೇರ ಮಾಡಲ್ಲ, ನೀನು ಹಣಕ್ಕೋಸ್ಕರ ವರ್ಕ್ ಮಾಡೋ ವ್ಯಕ್ತಿನೇ ಅಲ್ಲ ನೀನು. ನಿನ್ನಲ್ಲಿ ಏನೋ ಒಂದು ಸತ್ಯದ ಹಿಂದೆ ಓಡುವಂತ ನಡವಳಿಕೆ ಇದೆಯೋ, ಆ ಧೈರ್ಯ ಬೇಕೋ? ಒಳ್ಳೆ ಮಾರಮ್ಮನ ಜಾತ್ರೆಯಲ್ಲಿ ಯಾರಾದ್ರೂ ಬಲಿ ಆಗ್ತಿದ್ರೆ ಆ ಪ್ರಾಣಿನ 10,000 ಜನಗಳ ನಡುವೆ ನಿಂತು ಆ ಪ್ರಾಣಿನ ಉಳಿಸೋದಕ್ಕೂ ಧೈರ್ಯ ಬೇಕೋ? ಆ ಧೈರ್ಯ ನಿನಗಿದೆ? ಅಲ್ಲ, ನಾವು ಹಣಕ್ಕೋಸ್ಕರ ಎಲ್ಲ ಕೆಲಸನು ಹಣಕ್ಕೋಸ್ಕರನೆ ಮಾಡಲ್ಲ. ಆದ್ರೆ ಅದು ನೋಡಿ, ನಮ್ ಕೆಲಸ ಇಷ್ಟ ಆದ್ರೆ ಹಣ ಕೊಡ್ತಾರೆ, ತಗೋತೀವಿ. ಬೇಡ ಅಂತ ನಾವು, ಯಾಕಂದ್ರೆ ನಾವು ಅದನ್ನೇ ನಂಬ್ಕೊಂಡಿರೋದಲ್ವಾ, ಒಟ್ಟರೆ ತಗೋತೀವಿ. ಅದು ಹಣಕ್ಕೋಸ್ಕರನೇ ಆ ಕೆಲಸ. ಅದನ್ನೇ ನಿಷ್ಕಾಮ ಕರ್ಮ ಅಂತಾರೆ, ಬಂದ ಹಣನ ಸ್ವೀಕರಿಸೋದು. ಆದ್ರೂ ನಮ್ಮಂತ ಅವ್ರಿಗೆ ಈ ಒಬ್ಬಂಟಿ ಹೋರಾಟ ಮಾಡ್ತಾ ಇದ್ರೆ ಈ ದೇವರು ನಿಮ್ಗಳಂತ ಅವ್ರ ಹತ್ರ ಸೇರ್ಕೊಂಡ್ಬಿಟ್ಟು ಒಳಗಡೆ ಬೇಷ್ ಅವ್ರ ಹತ್ರ ಮಾಡ ನೀನು ಅಂತ ಹೇಳ್ದಂಗ್ ಫೀಲ್ ಆಗುತ್ತೋ? ಎಲ್ಲ ಮಾಡ್ಬೇಕು ಅಂತ ಇರುತ್ತೆ, ಆದ್ರೆ ನಾವು ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಫ್ಯಾಮಿಲಿ, ನಾವ್ ಯಾರನೋ ಒಂದ್ ಇದ್ ಮಾಡಕ್ ಹೋದಾಗ ನಮ್ಗೆ ಗೊತ್ತಿದೆಯಲ್ಲ ನಿಮ್ಗೆ. ಹೌದು. ಮತ್ತೆ ಹೆಂಗೋ ಫೇಸ್ ಮಾಡ್ತೀಯ ನೀನು ನಿನ್ ಕಷ್ಟ ಬಂದ್ರೆ? ಯಾಕೋ ಅವಗಳದೆ ಅವ್ರ ಹತ್ರ ನನ್ನ ನೀನು ಅಂತಂದ್ರೆ ಏನ್ ಮಾಡ್ತೀಯ? ಅದೆಲ್ಲ ಇದು ಮಾಡಕ್ ಆಗಲ್ಲ, ಯಾಕಂದ್ರೆ ನಮ್ ಬಗ್ಗೆ ಯಾರು ಗೊತ್ತೇ ಇರಲ್ಲ. ಯಾಕಂದ್ರೆ ನಮ್ದು ಲೈಫ್ ಬೇರೆ ಇರುತ್ತೆ. ನಮ್ ಯಾರು ನಾವೇನು ಎಲ್ಲಿರ್ತೀವಿ ಏನ್ ಮಾಡಿದೀವಿ ಅಂತ ಯಾರಿಗ ಗೊತ್ತಿರಲ್ಲ. ತಲೆಮಾರೆಲ್ಲ ಇದ್ ಬಿಡ್ತೀವಿ ಸರ್ ಅಷ್ಟೇ. ಏನ ನೀವು ಸಾಹುಕಾರರು ಅವರು ಇವರು ಐಶ್ವರ್ಯವಂತರು ಅಂತ ಅವ್ರನ್ನ ಹೊಗಳಿದ್ರೆ ನಿಮ್ಗೆ ಏನಾದ್ರೂ ಒಂದು ಸಂಪಾದನೆ ಆಗತ್ತೆ. ನಮ್ಮಂತ ಅವ್ರನ್ನ ತಿರುಕರ್ನ ಹೋಗಿ ಹೊಗಳ್ತಿರಲ್ಲೋ, ಏನೋ ಸಿಗತ್ತೆ. ಯಾವ ಸಾಹುಕಾರನ ಹೊಗಳೋದು ಇಲ್ಲ ಸರ್. ನಾವು ಯಾವ್ದು ಯಾರಿಗೆ ಅರ್ಹತೆ ಇದೆ, ಯಾರಿಗೆ ಅದು ಯೋಗ್ಯತೆ ಇದೆ, ಅವ್ರಿಗೆ ಅಷ್ಟೇ ನಾವು ಹಾಕೋದು. ಅವ್ರು ಏನಾದ್ರು ಮಾಡಿದ್ರೆ ಮಾತ್ರ ಹಾಕ್ತಿವಿ ಸರ್. ಯಾಕಂದ್ರೆ ನಿಮ್ಮಿಂದ ಎಷ್ಟೋ ಯುವಕರು ಚೇಂಜ್ ಆಗಿದ್ದಾರೆ, ನಾನು ನೋಡಿದೀನಿ. ನಿಮ್ನ ತುಂಬಾ ಅಬ್ಸರ್ವ್ ಮಾಡಿದ್ದೀನಿ ನಿಮ್ಮ ಇದು ಫೇಸ್ಬುಕ್ ಪೇಜ್ ಅಲ್ಲಿ. ಯಾವ್ದಾದ್ರು ಹಣ್ಣು ಬಿಡೋ ಮರಗಳಿಗೆ ನೀರ್ ಹಾಕಿದ್ರೆ ಅದು ಫಲ ಕೊಡುತ್ತೆ. ನಮ್ಮಂತ ಬೇವಿನ ಮರಗಳಿಗೆಲ್ಲ ಯಾಕೆ ಹಾಕ್ತಾರೆ ನೀರು? ಬೇವಿನ ಮರದಿಂದಾನೇ ತುಂಬಾ ಇದಿದೆ ಸರ್. ಹೆಂಗಪ್ಪ, ನಮ್ಗಂತೂ ಗಿಲ್ಟ್ ಆಗ್ತಾ ಇದೆ. ಈ ಹುಡುಗ ಯಾರೋ ಹೆಸರು ಏನು ಗೊತ್ತಿಲ್ಲದೆ ಈ ರೀತಿ ಏನ್ ಮುಖಾಮುತಿ ಕೂಡ ಗೊತ್ತಿಲ್ಲ ನಿನ್ಗೆ. ಅವ್ರ ಹತ್ರ ಯಾರು ಅಂತ ಗೊತ್ತಿಲ್ಲ. ಯಾರೋ ಗಜ ಅಂತ ಬಂತು, ಏನಿದು ಗಜ ಅಂತ ಎತ್ತೋಣ ಅನ್ಕೊಂಡ್ರೆ ನೀನು. ಗಜ ಅಂದ್ರೆ ಏನು ಅರ್ಥ? ಗಜ ಅಂದ್ರೆ ಅದು ಇದ್ರಲ್ಲಿ ನಿಮ್ ಟ್ರೂ ಕಲರ್ ಅಲ್ಲಿ ತೋರಿಸಿರ್ಬೋದಲ್ವಾ? ಅದೇನೋ ಅದು ಮಿಸ್ ಆಗಿ ಬಂದಿರುತ್ತೆ. ಅದು ಅದ್ರಲ್ಲಿ ಒಂದ್ ತೋರ್ಸುತ್ತೆ, ಬೀರೋದೇ ಬೇರೆ ಇರುತ್ತೆ. ಹೌದಾ? ಅದೇ ಏನಪ್ಪ ಇದು ಗಜ? ಯಾವ ಗಜ ಇದು? ಜೌಳಿ ಅಂಗಡಿಯ ಗಜಾನ ಅಥವಾ ಕಾಡಲ್ಲಿರೋ ಗಜಾನ ಅಂತ ಅನ್ಕೊಂಡೆ. ನಾಡಲ್ಲಿರೋ ಗಜ ಸರ್. ಒಳ್ಳೇದಾಗ್ಲಿ. ಮತ್ತೆ ಸರ್, ತುಂಬಾ ತುಂಬಾ ನಿಮ್ಗೆ ನಿಮ್ಗೆ ಅವ್ರ ಹತ್ರ ನಿಮ್ಗೆ ಯಾವ ರೀತಿ ಕೃತಜ್ಞತೆ ತೋರಿಸೋದು? ನಿಮ್ಮನ್ನ ಇವನನ್ನ ಗುರುತಿಸಿರೋ ನಿಮ್ಮ ಪಾದಕ್ಕೆ ಹಣೆ ಹಚ್ಚಿ ನಮಿಸ್ತೀನಿ. ನೀವು ಮಾಡಿರೋ ಕರ್ತವ್ಯ ನಾವು ಮಾಡಿ ಹಾಕಿದೀವಿ. ಅದನ್ನ ನೀವು ಈ ತರ ಒಳ್ಳೆ ಕೆಲಸ ಮಾಡೋದನ್ನ ಯಾರು ಇದ್ ಮಾಡಲ್ಲ, ಅಬ್ಸರ್ವ್ ಮಾಡಲ್ಲ. ಈ ಸುಮ್ ಸುಮ್ನೆ ಏನೇನೋ ಮಾಡ್ತಾರೆ, ಆದ್ರೆ ಆ ಅವಾರ್ಡು ಈ ಅವಾರ್ಡು ಅಂತ ಕೊಡ್ತಾರೆ, ಈ ತರ ಮಾಡ್ ನಮ್ಗೆ ಅದ್ ನೋಡ್ದೆ ನಮ್ಗೆ ಬೇಜಾರಾಗತ್ತೆ. ಈ ತರ ಈ ವ್ಯಕ್ತಿ ಇಷ್ಟೆಲ್ಲ ಇದ್ ಮಾಡ್ತಾ ಇದಾರೆ, ಇವ್ರು ಇವ್ರನ್ನ ಯಾರು ಇದೇ ಮಾಡ್ತಾ ಇಲ್ವಲ್ಲ, ಇವ್ರು ಯಾವ ಟಿವಿ ಅವರು ಇದ್ ನೋಡ್ತಾ ಇಲ್ಲ, ಇದ್ ಮಾಡ್ತಾ ಇಲ್ಲ, ಇವ್ರು ದೇವ್ರ ಹತ್ರ ತಲೆ ಎತ್ತಿ ನಿಲ್ಬೇಕು ವಿನ. ಇವ್ರಗಳ ಇವಾಗ್ಲೇ ನೋಡು ಯಾರು ಹೊಗಳೋದು ಏನು ಬೇಕಾಗಿಲ್ಲ. ಒಂದೇಳು ಈ ಟ್ರೋಲ್ ಪೇಜ್ ಬಗ್ಗೆ ಒಂದ್ ಇನ್ಫಾರ್ಮೇಶನ್ ಕೊಡು. ಈ ಆಡಿಯೋ ನಾ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ನಿನಗೆ ಟ್ರೋಲ್ ಮಾಡ್ಬೇಕು ಅಂತಿರೋರು
ನಾವು ಮಾಡಬೇಕು ಅಂತ ಆಸೆ ಪಡೋರು ಅವ್ರಿಗೆಲ್ಲ ಏನ್ ಪ್ರೊಸೀಜರ್ ಇದು, ಟ್ರೋಲ್ ಪೇಜ್ ಅಂದ್ರೇನು, ಟ್ರೋಲ್ ಪೇಜ್ ನ ರಿಜಿಸ್ಟರ್ ಮಾಡದಂಗೆ ಇದು ಏನಿದ್ರು, ಇದ್ರ ಅರ್ಥ ಏನು, ನಿಮ್ಗೆ ಏನೇನ್ ರೈಟ್ಸ್ ಇದೆ, ಇದ್ರ ಬಗ್ಗೆ ಒಂದು 2 ನಿಮಿಷ ಮಾತಾಡ. ಟ್ರೋಲ್ ಪೇಜ್ ರೈಟ್ಸ್ ಇದೇನು ಬೇಕಾಗಿಲ್ಲ ಸರ್. ನಾವು ಅಂದ್ರೆ ಒಂದು ಈ ತರ ಸೋಷಿಯಲ್ ಇದ್ ಮಾಡ್ತಾ ಇದೀವಲ್ಲ, ಈ ತರ ಮಾಡ್ಕೊಂಡು ಟ್ರೋಲ್ ಅಂತ ಬರ್ಕೊಂಡ್ರೆ ಸಾಕು, ಅದಕ್ಕೆ ಏನ್ ರೈಟ್ಸ್ ಬೇಕಾಗಿಲ್ಲಲ್ಲ. ರೈಟ್ಸ್ ಗೇಟ್ಸ್ ಏನಿಲ್ಲ ಸರ್, ಅದಕ್ಕೆ ಎಲ್ಲಾರು ಮಾಡಬಹುದು, ಯಾರು ಬೇಕಾದ್ರೂ ಟ್ರೋಲ್ ಪೇಜ್ ಮಾಡಬಹುದು, ಯಾರು ಬೇಕಾದ್ರೂ ಮಾಡ್ಬೋದು. ಯಾರು ಬೇಕಾದ್ರೂ ಒಳ್ಳೆ ಕೆಲಸಕ್ಕೆ, ಯಾರು ಬೇಕಾದ್ರೂ ಕೆಟ್ಟ ಕೆಲಸನ ಮಾಡ್ತಿದ್ದಾರೆ ಈಗ ಆಲ್ರೆಡಿ. ಟ್ರೋಲ್ ಪೇಜ್ ಹಾಳಾಗೋಗಿದೆ. ಒಬ್ಬ ಒಂದು ಹೆಣ್ಮಗು ಬುದ್ಧಿ ಇಲ್ಲ, ಈ ಚಟನಟ ತರ ಚಟನಟಿ ಆಗಿ ರಮ್ಮಿ ಅದು ಇದು ಆಡ್ಗಳು ಇದು ನಮ್ಮ ಜೂಜಾಟಗಳಿಗೆ ಆಡ್ ಎಲ್ಲ ಕೊಟ್ಟಿದೆ, ಅದು ತಪ್ಪು ಒಪ್ಕೋತೀನಿ. ಆದ್ರೆ ಅದಕ್ಕಿಂತ ಮುಂಚಿನಿಂದ ಆ ಹೆಣ್ಣು ಮಗುನ ಬಾಯಿಗೆ ಬಂದಂಗೆ ನಿಂದಿಸ್ತಾರಲ್ಲ ಜನ, ಯಾರ ಹೀರೋಯಿನ್ ಆಗ್ಲಿ, ಅದು ತಪ್ಪಲ್ಲೇನೋ. ತಪ್ಪ ಸರ್, ಅದನ್ನ ಏನಲ್ಲ ಲೀಗಲ್ ಇದು ಗೊತ್ತಿಲ್ವೇನ ಜನಕ್ಕೆ, ಅಷ್ಟು ದೊಡ್ಡ ದೊಡ್ಡ ಹೀರೋಯಿನ್ಗಳಿಗೆ ಲೀಗಲ್ ಆಗಿ ಫೈಟ್ ಮಾಡಿ ಈ ಟ್ರೋಲ್ ಪೇಜ್ಗಳನ್ನ ಕಂಪ್ಲೇಂಟ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ವೇನ ಅವ್ರಿಗೆ. ಮಾಡಿದ್ರೆ ಒಳಗ್ ಹೋಗ್ತಾರೆ ಸರ್, ಯಾವಾಗಿದ್ರು ಒಳಗ್ ಹೋಗ್ತಾರೆ. ಹೆಣ್ಣು ನಿಂದನೆ ಮಾಡಬಾರ್ದು, ಅದು ಶತ್ರುಪಾಳೆ ಆಗಿರ್ಲಿ ಯಾರೇ ಆಗಿರ್ಲಿ, ಅವರು ತಪ್ಪು ಕೆಲಸನೆ ಮಾಡ್ತಿರ್ಲಿ, ಅಂತ ಹೆಣ್ಣು ನಿಂದನೆ ಮಾಡಬಾರ್ದು, ಅದು ಏಡಿತನ ಅಲ್ಲೇನ. ನಿಜ ಸರ್, ಅವ್ರದ್ದು ಏನೇ ಅವ್ರದ್ದು ವೈಯಕ್ತಿಕ ವಿಷಯಕ್ಕೆ ನಾವು ತಲೆನೇ ಹಾಕ್ಬಾರ್ದು ಸರ್, ಏನಿದ್ರೆ ಅದನ್ನ ನಾವು ಇದ್ ಮಾಡ್ಬಾರ್ದು. ಇದು ಏನಾಗುತ್ತೆ, ಈ ತರ ಎಲ್ಲ ಇದ್ ಮಾಡಿದಾಗ ಒಬ್ರಿಗೆ ನಾವು ಸಂದೇಶ ಕೊಡುವಾಗ, ಒಳ್ಳೆ ಸಂದೇಶ ಕೊಟ್ಟಾಗ ಎಲ್ಲರೂ ಇದ್ ಮಾಡ್ತಾರೆ. ಈ ತರ ಎಲ್ಲ ರಮ್ಮಿ ಆಡಿ ಮನೆ ಹಾಳು ಮಾಡಿ ಅಂತೆಲ್ಲ ಆ ತರ ಸಂದೇಶ ಕೊಟ್ಟಾಗ ಯಾರಿಗಾದ್ರೂ ನೀವು ನಿಮ್ಮಂತ ಇರ್ತೀರಾ ಅದನ್ನ. ಈ ಇವನ್ ಬಿಡು ಇವನ್ ಟ್ರೋಲ್ ಪೇಜ್ ಅಲ್ಲ, ಆದ್ರೂ ನೀವುಗಳು ಯಾಕೆ ಇಂಥ ಜೂಜುಗಳ ಜೂಜಾಡಿಗರ ಹಿಂದೆ ಹೋರಾಟಕ್ಕೆ ಟ್ರೋಲ್ ಮಾಡೋದಿಲ್ಲ? ಮಾಡ್ತಿದೀವಲ್ಲ ಸರ್, ಯಾಕೆ ಮಾಡ್ತಾ ಇಲ್ಲ? ನಾವು ಮಾಡ್ತೀವಿ. ಮಾಡ್ತಿದ್ದೀರಾ, ತುಂಬಾ ತುಂಬಾ ಧನ್ಯವಾದ ಕಣ. ಇನ್ನೊಂದ್ಸಲ ನಿಮಗೆ ತಲೆಬಾಗಿ ವಂದಿಸ್ತಾ ಇದ್ದೀನಿ, ಮಾಡ್ರಪ್ಪ. ತಪ್ಪು ಅಂತ ಗೊತ್ತಾದಾಗ ಅದನ್ನ ಇದ್ ಮಾಡ್ಲೇಬೇಕು ಸರ್, ಅದು ಯಾರೇ ಆಗಿರ್ಲಿ, ಯಾರೇ ಆಗಿದ್ರು ನಾವ್ ಮಾಡ್ಬೇಕು, ಅದನ್ನ ಮಾಡ್ತೀವಿ. ಒಳ್ಳೆ ಪೇಜಸ್ ಮಾಡ್ತಾರೆ, ತುಂಬಾ ಟ್ರೋಲ್ ಪೇಜಸ್ ಇದೆ, ಅವ್ರೆಲ್ಲರೂ ಒಳ್ಳೇದನ್ನೇ ಮಾಡ್ತಿದ್ದಾರೆ. ಆದ್ರೂ ಕೆಲವ್ಸಲ ಒಂದು ಟ್ರೋಲ್ ಅವರು ಹಿಂಗೆ ಹೆಣ್ಣು ನಿಂದನೆ ಮಾಡೋದು, ಅವ್ರನ್ನ ಗೇಲಿ ಮಾಡೋದು, ಇವ್ರನ್ನ ಹಿಂಸೆ ಮಾಡೋದು ಮಾಡಿದಾಗ, ಇನ್ನೊಂದು ಟ್ರೋಲ್ ಅವರು ಆ ಟ್ರೋಲ್ ಅವ್ರನ್ನ ಏ ಇದು ತಪ್ಪು ಕಣ, ಆ ಟ್ರೋಲ್ ಒಂದು ಗಣಕ್ಕೆ ನಿಮ್ಮಿಂದ ಕೆಟ್ಟ ಹೆಸರು ಬರುತ್ತೆ, ನಿಲ್ಸರೋ ಅಂತ ಧೈರ್ಯವಾಗಿ ಹೇಳೋದಿಲ್ಲ ಯಾಕೋ? ನೋಡಿ ನಮ್ ಪೇಜ್ನೆ ನೋಡಿ ನಾವ್ ಎಷ್ಟು ಹೇಳಿದೀವಿ. ಚೆನ್ನಾಗಿದ್ಯಪ್ಪ, ಹೌದಾ, ನೀನ್ ನೋಡ್ತೀನಿ ಬಂಗಾರ, ತಪ್ಪಾಯ್ತು, ನೋಡದೆ ಮಾತಾಡದೆ. ಅಲ್ಲ ಸರ್, ನಾವು ಮಾಡಿದೀವಿ, ಆದ್ರೆ ತಿಳ್ಕೊಳ್ಳೋಷ್ಟು ಇದಿಲ್ಲ, ಯಾಕಂದ್ರೆ ನಮ್ ಫ್ಯಾಮಿಲಿನೇ ರೋಡಲ್ಲಿ ನಿಲ್ಸ್ಬಿಡ್ತಾರೆ ಸರ್. ಏನ್ ಮಾಡ್ತೀರಾ? ಭಯ ಬಿದ್ರೆ ಟ್ರೋಲ್ ಯಾಕೆ ಮಾಡ್ಬೇಕು? ಅಲ್ಲ ಅವಾಗ ಏನ್ ಹೇಳ್ತೀರ, ನಮ್ಮಿಂದ ನಮ್ ತಾಯಿ ಅಕ್ಕ ತಂಗಿ ಎಲ್ರು ಇದ್ ಮಾಡ್ದಾಗ ಇವ್ರು ಏನೋ ಗೊತ್ತೇ ಇರಲ್ಲ, ನಾವೇನು ಒಳ್ಳೇದು ಇದ್ ಮಾಡಕ್ ಹೋದ್ರೆ ಇವ್ರಿಗೆ ಆಗಲ್ಲ. ಯಾಕಂದ್ರೆ ಇವರಿಗೆ ಈಗ ಯಾವ್ದು ಹೆಣ್ಮಕ್ಳು, ಅವ್ರು ಟಿಕ್ಟಾಕ್ ಮಾಡ್ತಾರೆ, ಇದ್ ಮಾಡ್ತಾರೆ, ಮತ್ತೊಂದ್ ಮಾಡ್ತಾರೆ, ಅದನ್ನ ಮಾಡಿದಾಗ ಅವ್ರು ಇದ್ ಮಾಡಿದಾಗ ಅದನ್ನ ಅವ್ರು ಇದಕ್ಕೆ ಬಿಟ್ಬಿಡ್ಬೇಕು ಸರ್. ಅದನ್ನ ಕೆಟ್ಟ ಕೆಟ್ಟದಾಗಿ ಅದಕ್ಕೆ ಇನ್ನೊಂದೇನೋ ವಿಡಿಯೋ ಕನೆಕ್ಟ್ ಮಾಡಿ ಅದನ್ನ ಕೆಟ್ಟದಾಗಿ ಅಸಹ್ಯವಾಗೆಲ್ಲ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕಿ ಶೇರ್ಗೋಸ್ಕರ ಪೇಜ್ ಲೈಕ್ಸ್ಗೋಸ್ಕರ ಈ ತರ ಮಾಡೋದು, ನಾಳೆ ಇವ್ರ ಮನೆ ಹೆಣ್ಮಕ್ಳಿಗೆ ಇದೇ ತರ ಆದಾಗ ಇವ್ರು ಏನ್ ಮಾಡ್ತಾರೆ ಸರ್? ಬಟ್ ಏನಪ್ಪ ನೀನು ಹಾಕಿರೋ ಟ್ರೋಲ್ ನ, ಅವರ ಹತ್ರ ಬಗ್ಗೆ ಹಾಕಿರೋ ಟ್ರೋಲ್ ನ ಎಷ್ಟು ಜನ ಈ ಬಾಂಬೆ ಮಹಾರಾಷ್ಟ್ರ ಈ ನಾರ್ತ್ ವರ್ಗು ಹೊಟ್ಟೋಗಿದೆ, ಕನ್ನಡ ಬರ್ದೇ ಇರೋರು ಕೂಡ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೋಡಿದಾರೆ, ಏನೋ ಅಂತದ್ದು ನಿನ್ನಲ್ಲಿ ಆ ಶಕ್ತಿ ಇದೆ, ರೀಚ್ ಹೆಂಗ್ ಮಾಡಿಸಿದ್ಯಾ ನೀನು? ನೋಡ್ಬೇಕು ಸರ್, ಅದ್ ನಾ ನೋಡ್ಲೇಬೇಕಂತಾನೆ ಹಾಕಿರೋದಲ್ವಾ. ಬೇರೆ ಭಾಷೆಯವರೆಲ್ಲ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೋಡಿ, ಗುಜರಾತ್ ಇಂದ ಫೋನ್ ಬರ್ತಾ ಇದೆ ನನಗೆ, ಮಾಡಿದರೆ ಏನಂತ ಹಾಕಿದೀರಿ ಅಂತ ನಂಗೂ ಮೆಸೇಜ್ ಬಂದಿದೆ ತುಂಬಾ, ಏನಂತ ಹಾಕಿದೀರಿ ಅದು ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲಿಷ್ಗೆ ಅಂತ. ನಾವು ಅದಕ್ಕೆ ಕನ್ನಡನೆ ಬಳಸೋದು ಸರ್, ನಾವು ಇಂಗ್ಲಿಷ್ ಇದೆಲ್ಲ ಮಾಡಿದ್ರೆ ಇನ್ನೂ ಇದಾಗುತ್ತೆ. ಇತ್ತೀಚೆಗೆ ಬೇರೆಯವರು ಕೂಡ ಈ ಟ್ರಾನ್ಸ್ಲೇಟರ್ಸ್ ಇಂದ ಕನ್ನಡನ ಫಾಲೋ ಮಾಡ್ತಾರೆ. ಹೌದು, ಕನ್ನಡ ಪೇಜ್ ನ ಎಷ್ಟು ಜನ ಬೇರೆ ಬೇರೆ ಭಾಷೆಯವರೆಲ್ಲ ನೋಡ್ತಾ ಇದಾರೆ. ಹೌದು, ಕನ್ನಡ ಬೆಳಿಬೇಕು ಅವಾಗ ಅಂದ್ರೆ ಅವರಿಗೆ ಕ್ಯೂರಿಯಾಸಿಟಿ ಬರುತ್ತಲ್ವಾ ಕನ್ನಡದ ಬಗ್ಗೆ. ಥ್ಯಾಂಕ್ಸ್ ಕಣಪ್ಪಿ ಗಜ, ತುಂಬಾ ಪ್ರೀತಿಯಿಂದ ಫೋನ್ ಮಾಡಿದ್ಯಾ ನೀನು. ನಿನ್ನ ಹೆಸರು ಗಜಾನ ಹೇಳ್ಬಾರ್ದು, ಹೆಸರು ಹೇಳಲ್ಲ? ಹೆಸರು ಹೇಳಲ್ಲ ಸರ್, ಹೆಸರು ಬೇಡ. ಓಕೆ ಬಂಗಾರ, ಓಕೆ ಬಂಗಾರ, ತುಂಬಾ ನಿನ್ಗೆ ನೋವು. ಫ್ರೀ ಇದ್ದಾಗ ಏನಪ್ಪಿ ಇನ್ನೊಂದ್ಸಲ ಕಾಲ್ ಮಾಡ್ತೀನಿ, ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು, ಈಗ ಬೇಡ.
ಓಕೆ ಬಂಗಾರ, ನೀನು ನಿನಗೆ ತುಂಬಾ ತುಂಬಾ ಧನ್ಯವಾದಗಳು ಕಣಪ್ಪ. ಓಕೆ ಥ್ಯಾಂಕ್ ಯು. ಇಲ್ಲ ಸರ್, ಓಕೆ ಸರ್, ಇದನ್ನ ಹಾಕ್ಲಾ ನಾನು ಫೇಸ್ಬುಕ್ಗೆ, ಟ್ರೋಲ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬರುತ್ತೆ ಜನಕ್ಕೆ. ಪಾಪ ಇದನ್ನ ಹಾಕೋಣ, ಒಳ್ಳೆ ವಿಚಾರ ಮಾತಾಡಿದೀವಲ್ಲಪ್ಪ, ಹಾಕೋಣ. ಹಾಕಿ ಸರ್. ಏನ್ ತಪ್ಪು ಮಾತಾಡಿದ್ಯಾ ಇದ್ರಲ್ಲಿ? ಏನು ತಪ್ಪು ಮಾತಾಡಿಲ್ಲಲ್ಲಪ್ಪ ನೀನು. ಇಲ್ಲ ಸರ್, ಇಲ್ಲ ಆತರ ಏನಿಲ್ಲ, ಹಾಕಿ ಅಡ್ಡಿಲ್ಲ, ಪರವಾಗಿಲ್ಲ, ಹಾಕಿ. ಓಕೆ ಸರ್.